ಮಾಡೋರು ವಯಸ್ಸಾಗಿದ್ದವರು ಎರಡೇ ಮಾಡ್ಬಿಟ್ರೆ ಅವ್ರಿಗೂ ಇವರೇ ತೊಳಿಬೇಕು. ನೀವು ಕಾಸು ಕೊಟ್ಟು ನೀವು ಹೊಡ್ತ ತಿನ್ನಬೇಕು. ಇವನು ಯಾವ ಬಾಸ್ ಬರ್ತದೆ ಎದ್ದು ನೆಲೆಸ್ಕೊಂಡು ಸಲ್ಯೂಟ್ ಇಡಬೇಕು. ನಾವು ದುಡ್ಡು ಕೊಟ್ಟು ಇವನು ಬಾಸ್ ಆಗ್ಬೇಕು. ಅವನಿಗೆ ಊಟ ತಿಂದಿನ್ನು ಎಷ್ಟು ಜನ ಇನ್ನ ಸಾಯ್ತಿದ್ದಾರೆ ಸರ್? ತುಂಬಾ ಜನ ಇದ್ದಾರೆ ಸರ್, ತುಂಬಾ ಜನ. ಅಲ್ಲಿ ಬರೋದೆಲ್ಲ ಬರೀ ಹಾಸ್ಪಿಟಲ್ ಬೆಡ್ಶೀಟ್ ಗಳೇ ಬರೋದು, ಹೊಸ ಬೆಡ್ಶೀಟ್ ಗಳಲ್ಲ. ಯಾವ್ದು ಹಾಸ್ಪಿಟಲ್ ಬೆಡ್ಶೀಟ್ ಗಳು ತಲ್ದಿಂಪ್ ತಲ್ದಿಂಪ್ ಕೊಯ್ಲೋ ಕವರ್ಲೆ ಅವೆಲ್ಲ ಒಗೆಯೋದು ಇಲ್ಲ. ಮೇಲೆ ಬಿಲ್ಡಿಂಗ್ ಕಟ್ಟರ ಕೆಲಸ ಮಾಡೋರು ಅಲ್ಲಿ ಏನೋ ಪೇಂಟ್ ತಕೊಂಡ್ಬಂದಿರ್ತಾರೆ, ಗಾರೆ ಕೆಲಸ. ಅವರೇ ಬಿಲ್ಡಿಂಗ್ ಕಟ್ಟಬೇಕಲ್ಲಿ, ಅವ್ರ ಕೈಲೇ ಕೆಲಸ ಮಾಡ್ಬೇಕು. ಎಲೆಕ್ಟ್ರಿಷಿಯನ್ ಅಷ್ಟೇ, ಪಾಪ ಅವ್ನು ಯಾರು ಎಲೆಕ್ಟ್ರಿಷಿಯನ್ ಬಂದ್ ಸೇರ್ಕೊಂಡು ಪಾಪ ಫುಲ್ ಬಿಲ್ಡಿಂಗ್ ಎಲೆಕ್ಟ್ರಿಕ್ ಮಾಡೋನು. ಓಕೆ ಸುರೇಂದ್ರ ಅವರು, ತಮ್ಮ ಎಕ್ಸ್ಪೀರಿಯನ್ಸ್ ಏನು? ಎಲ್ಲಿ ಸರ್? ನಾನು ಒಂದು 2014 ಅಲ್ಲಿ ಒಂದು ಸೆಂಟರ್ಗೆ ಕರ್ಕೊಂಡೋಗಿ ನನ್ನ ಹೆಂಡತಿ ಮಕ್ಕಳು ಸೇರಿಸೋರು. ನನಗೆ ಸ್ವಲ್ಪ ಕುರ್ತಾ ಜಾಸ್ತಿ ಆಗಿತ್ತು. ಅವಾಗ ಏನಾಯ್ತು ಅಂದ್ರೆ ಕೆಲವೆಲ್ಲ ತೋರಿಸೋರು ಎಲ್ಲ ಹಾಸ್ಪಿಟಲ್ಗಳ ಕರ್ಕೊಂಡೋಗ್ರು. ಎಲ್ಲೂ ಆಗಲ್ಲ, ಇಲ್ಲೊಂದು ಕಡೆ ಇದೆ, ಕರ್ಕೊಂಡೋಗಿ ಸೇರಿಸಿ ಅಂತ ಯಾರೋ ನನ್ನ ಮೆಸೇಜ್ಗೆ ಮತ್ತೆ ನನ್ನ ತಾಯಿಗೆ ನನ್ನ ಮಗನಿಗೆ ಹೇಳಿದ್ರು. ಅವರು ಎಲ್ಲ ಕರ್ಕೊಂಡೋಗಿ ಇಲ್ಲಿ ನೋಡೋಣ, ಇಲ್ಲೊಂದ್ಸತಿ ಕರ್ಕೊಂಡೋಗಿ ಸೇರಿಸಿ ಅಂತ ಅಲ್ಲಿ ಸೇರಿಸೋರು. ನಾನು ಒಳಗಡೆ ಹೋದಾಗ ನಾನೇನು ತಿಳ್ಕೊಂಡ್ರೆ ಯಾವುದೋ ಒಂದು ಹಾಸ್ಟೆಲ್ ಟೈಪ್ ಇರ್ಬೋದು, ಅಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಾನು ಒಳಗಡೆ ಹೋದೆ. ಹೊರಗಡೆ ಹೋದಾಗ ಸ್ವಲ್ಪ ದಿವಸ ಇವರೆಲ್ಲ ಹೇಳ್ದಂಗೆ ಸ್ವಲ್ಪ ದಿವಸ ಊಟ ಎಲ್ಲ ಸರಿ ಇರಲಿಲ್ಲ. ಅವಾಗ ನಾನು ಕೇಳಕ್ ಸ್ಟಾರ್ಟ್ ಮಾಡಿದೆ, ಏನ್ ಸರ್ ಊಟ ಸರಿ ಇಲ್ಲ, ಇದು ನಮ್ಗೆ ಊಟ ಸರಿಯಾಗಿ ಕೊಟ್ರೆ ನಾನು ಇದು ಮಾಡ್ತೀವಿ, ಇಲ್ಲ ನಾನು ಗಲಾಟೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ನಾನು ಇದು ಮಾಡಿದೆ. ನೀನು ಲೀಡರ್ ಮಾಡ್ತೀಯ ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು. ಅವಾಗ ನಾನು ಹೇಳ್ದೆ, ನಾನು ಲೀಡರ್ಶಿಪ್ ಮಾಡ್ತಲ್ಲ, ನಾನು ಇಲ್ಲಿ ನಾ ಇವತ್ತು ಏನಿದೆ ಅದನ್ನ ಕೇಳ್ತಾ ಇದ್ದೀನಿ, ನಾನು ಇಲ್ಲಿ ನನಗೆ ಏನಿದೆ ಇಲ್ಲ ಅನ್ಯಾಯ ಆಗ್ತದೆ ಅದನ್ನ ಕೇಳ್ತಾ ಇದ್ದೀನಿ ನನಗೆ ಅಂತ ಅವನು ಕೇಳ್ದೆ. ನಾನು ಅದಕ್ಕೆ ಸ್ವಲ್ಪ ನೀನು ಹಿಂಗ ನಂಗೆ ನಾನು ಹೇಳ್ದೆ, ನಾನು ಶುಗರ್ ಪೇಷಂಟು, ನನಗೆ ಫುಡ್ ಬೇಕು, ನನಗೆ ಆ ಥರ ಬೇಕು ಈ ಥರ ಬೇಕು ಅಂತೆಲ್ಲ ಕೇಳ್ದೆ ನಾನು. ಅದಕ್ಕೆ ಆಯ್ತು, ನಿಮ್ಗೆ ಶುಗರ್ ಟ್ಯಾಬ್ಲೆಟ್ಸ್ ತಾನೇ ಬೇಕು ನಿಮಗೆ, ನೀವು ಶುಗರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀವಿ ಅಂತ ಆ ಶುಗರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಸರ್. ಅದೆಲ್ಲ ಸುಳ್ಳು ಹೇಳ್ಬಾರ್ದು, ಯಾಕೆಂದ್ರೆ ಆಮೇಲೆ ನನಗೆ ಫುಡ್ ನಾನು ಹೇಳ್ದೆ, ನನಗೆ ನನಗೆ ಈ ಥರ ಫುಡ್ ನನಗೆ ಸೆಟ್ ಆಗ್ತಲ್ಲ, ನನಗೆ ನನಗೆ ಚಪಾತಿ ಬೇಕು, ಮುದ್ದೆ ಬೇಕು ಅಂತ ನಾನು ಕೇಳಿದೆ ಅವ್ರಿಗೆ. ಆಮೇಲೆ ಒಂದು ಟೈಮ್ ಅದೇನು ಟಿಫನ್ ಏನೋ ಕೊಡೋರು, ಮಿಕ್ಕಿ ಟೈಮಲ್ಲಿ ಅದು ಮಾಡೋರು, ಚಪಾತಿ ಪ್ರತಿ ಕೊಡೋರು, ಇಲ್ಲಾಂದ್ರೆ ಮುದ್ದೆ ಕೊಡೋರು, ನೈಟಲ್ಲಿ ಮುದ್ದೆ ಕೊಡೋರು. ಅದೇ ಹೇಳ್ದಂಗೆ ಆ ಕುರ್ತಾ ಒಂದು ಕಾಯಿಲೆ ಅಂತ ಕ್ಲಾಸ್ ಮಾಡಕ್ ಬರೋರು ಬೆಳಿಗ್ಗೆ ಕುರ್ತಾ ಬಿಟ್ಟು ಇವತ್ತು ಜೀವನ ಮಾಡ್ತಾ ಇದೀವಿ, ಇವತ್ತು ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರ್ಬೋದು ಅದಕ್ಕೋಸ್ಕರ ಒಬ್ರು ವಯಸ್ಸಾದವ್ರು ಒಬ್ರು ಬರೋರು. ಮತ್ತೆ ಒಂದು 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 12 ವರ್ಷದಿಂದ ನಾವು ಕುಡಿತಾ ಇಲ್ಲ, ನಾವು ಚೆನ್ನಾಗಿದ್ದೀವಿ, ಲೈಫ್ ಚೆನ್ನಾಗಿದೆ, ನೀವು ಕುರ್ತಂದ್ರೆ ಬಿಟ್ಟರೆ ಇಲ್ಲಿ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳೋರು. ಒಂದು ಅವ್ರು ಪಾಠ ಮಾಡೋರು, ಕ್ಲಾಸ್ ಮಾಡೋರು. ನಾವು ಅದೇನೋ ನಾವು ಅದೆಲ್ಲ ನಾನು ತಲೆ ಕೆಡಿಸ್ಕೊಂತಾರಿಲ್ಲ, ಏನೋ ಹೇಳ್ತಾರೆ ಅಂತ ನಾನು ಇದು ಮಾಡ್ತಾ ಇದ್ದೆ. ಆಮೇಲೆ ಅರ್ಥ ಆಯ್ತು, ಕುಡ್ತಾ ಇದ್ರೆ ನೀವು ಕುಡ್ತಿದ್ದಂಗೆಲ್ಲ ಲೈಫ್ ಎಲ್ಲ ಹಾಳಾಗ್ತಾ ಇದೆ ಅಂತ ಹೇಳಿದ್ರು. ಆ ಕೆಲವೊಂದು ವಿಷಯ ನನಗೆ ಸಂಬಂಧಪಟ್ಟಿದ್ದು, ಹೌದು ಕುಡ್ತಿದ್ದ ಲೈಫ್ ಹಾಳಾಗ್ತಾ ಇತ್ತು ಅಂತ ನಾನು ಅದನ್ನು ಅರ್ಥ ಮಾಡ್ಕೊಂಡೆ. ಆಮೇಲೆ ಕೆಲವೊಂದು ನಾನು ಅಲ್ಲಿ ಹೋದಾಗೂ ಅಷ್ಟೇ ಫುಲ್ ನಾನು ಡ್ರಿಂಕ್ಸ್ ಅಡಿಕ್ಟ್ ಆಗಿಬಿಟ್ಟಿದ್ದೆ ಫುಲ್ಲು. ಆಮೇಲೆ ಅಲ್ಲಿ ಊಟ ಸ್ವಲ್ಪ ದಿವಸ ಸೆಟ್ ಆಗಲಿಲ್ಲ. ಆಮೇಲೆ ನೋವು ಅಂತ ತಿನ್ನಲೇಬೇಕು, ಹೊಟ್ಟೆ ಸಿಗೆ, ಶುಗರ್ ಪೇಷಂಟ್ ನಾನು. ಅದೇ ಒಂದು 21 ಡೇಸ್ ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟರು, ಡಿಟಾಕ್ ಟ್ಯಾಬ್ಲೆಟ್ಸ್ ಅಂತ ಹೇಳೋದು. 21 ಡೇಸ್ ಡಿಟಾಕ್ ಟ್ಯಾಬ್ಲೆಟ್ಸ್ ಕೊಟ್ಟಿರೋದು. ಅದಾದ್ಮೇಲೆ ಸ್ವಲ್ಪ ದಿವಸ ನಮ್ಮ ಮನೆ ಇವ್ರು ಹೇಳ್ದಂಗೆ ಫ್ಯಾಮಿಲಿ ಯಾರನ್ನು ತೋರಿಸಿಲ್ಲ ನಮಗೆ, ಒಂದು ತಿಂಗಳ ತನಕ ನಮಗೇನು ಫ್ಯಾಮಿಲಿ ತೋರಿಸಿಲ್ಲ. ಆಮೇಲೆ ನಾನು ಹೇಳ್ದೆ, ನಮ್ಮ ಫ್ಯಾಮಿಲಿ ನೋಡಲೇಬೇಕು, ನಾನು ನಮ್ಮ ಫ್ಯಾಮಿಲಿ ಕರೆಸಲೇಬೇಕು ಅಂತ ನಾನು ಹೇಳಿದೆ. ಅವಾಗ ಒಂದು ತಿಂಗಳಾದ್ಮೇಲೆ ಅದೇ ಇವ್ರು ಹೇಳ್ದಂಗೆ ಕರ್ತಂದ್ರೆ ಇದು ಮಾಡಬಾರ್ದು, ಅವ್ರೇನ್ ಹೇಳ್ತಾರೆ ಅದನ್ನ ಮಾತ್ರ ಕೇಳ್ಬೇಕು ಅಂತ ಹೇಳೋರು. ಇನ್ನೇನು ಮಾತಾಡಕ್ ಆಗಲ್ಲ ಅಲ್ಲಿ, ಮಾತಾಡ್ರೆ ಒದಗಿ ಬಿಡ್ತಾರೆ. ಅದನ್ನ ನಾನು ಏನ್ ಮಾಡ್ದೆ, ನಾನು ಸೈಲೆಂಟ್ ಆಗಿ ಅವ್ರೇನ್ ಹೇಳ್ತಾರೆ ಆಯ್ತು ಅಂತ ಹೇಳಿದಿ. ಅವ್ರತ್ರ ನಾನು ಒಂದ್ ತಿಂಗಳಗಟ್ಟಲೆ ಇದ್ದೆ. ಆಮೇಲೆ ನಮ್ಮ ಮಿಸ್ಸಸ್ ಮಗ ಬಂದು ನಾನು ಹೇಳ್ದಂಗೆ ಇಲ್ಲಿ ಇರಕ್ ಆಗ್ತಾ ಇಲ್ಲ, ನಾನು ದಯವಿಟ್ಟು ನಾನು ಕರ್ಕೊಂಡೋಗಿ ನಾನು ಅಂತ ಅವ್ರು ಹೇಳೋದು. ಏನಕ್ಕೆ ಅದು ಆಮೇಲೆ ಅದೇ ಹೇಳಿರ್ತಾರೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಆಯ್ತು ಇನ್ನೊಂದು ಒಂದ್ ತಿಂಗಳು ತಾನೇ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹಂಗೆ ನಾನು ಕಂಟಿನ್ಯೂ ಮಾಡಿದೆ ಸರ್. ಆಮೇಲಿಂದ ಬಿಟ್ಟೆ, ಅಲ್ಲಿಂದ ಬಂದಿದ್ದೀನಿ ಸರ್. ಇವಾಗ ಬಿಟ್ಟಿದ್ದೀರಾ? ಕೊಡ್ತಾ ಬಿಟ್ಟಿದ್ದೀನಿ. ಅಲ್ಲ, ಏನಾದ್ರು ಕಷ್ಟಗಳು ಕೊಡ್ತಾ ಇದ್ರ ಅಥವಾ ಯಾರಾದ್ರೂ ಡಾಕ್ಟರ್ಸ್ ಬರ್ತಾ ಇದ್ರ, ಸೈಕಾಟ್ರಿಸ್ಟ್ ಯಾರಾದ್ರೂ ಬಂದು ನಿಮ್ಗೆ ಟ್ರೀಟ್ ಮಾಡ್ತಾ ಇದ್ರ, ಡಾಕ್ಟರ್ ಚೆಕಪ್ ಏನಾದ್ರು ಆಗ್ತಾ ಇತ್ತ ಹೇಗೆ ಸರ್? ಅಲ್ಲಿ ವಾರದಲ್ಲಿ ಒಬ್ರು ನಿಮ್ಮಾನ್ಸ್ ಇಂದ ಒಬ್ರು ಡಾಕ್ಟರ್ ಬರ್ತಾ ಇದ್ರು, ಸೈಕಾಟ್ರಿಸ್ಟ್ ಒಬ್ರು ಬರ್ತಾ ಇದ್ರು ಸರ್. ಆಮೇಲೆ ಇನ್ನೊಂದು ಯಾವ್ದೋ ಹಾಸ್ಪಿಟಲ್ ಇಂದ ಇನ್ನೊಂದು ಡಾಕ್ಟರ್ ಕರೆಸ್ತಾ ಇದ್ರು ಸರ್. ಅವ್ರು ಯಾವ ಪೇಷಂಟ್ ಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕು ಆ ತರ ಟ್ರೀಟ್ಮೆಂಟ್ ಹೇಳಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು ಸರ್. ಅದು ನಾನಿದ್ದಾಗ ನನ್ಗೆ ಅದು ನಡೆದಿದೆ ಸರ್. ಅದು ನಾನು ನನಗೂ ಕರ್ಕೊಂಡೋಗಿ, ನಾನು ಯಾಕಂದ್ರೆ ಒಬ್ಬೊಬ್ಬನೇ ಮಾತಾಡ್ತಾ ಇದ್ದೆ ನಾನು, ನನಗೆ ಕುಡ್ತಾ ಆ ತರ ಅಡಿಕ್ಟ್ ಆಗ್ಬಿಟ್ಟಿದ್ದೆ ನಾನು. ಹಂಗಿಂದ ಇದು ಮಾಡಿದ್ರು, ಅವಾಗ ಅಲ್ಲೋಗಿ ಕೇಳಿದೆ, ಅವಾಗ ಸಪರೇಟ್ ಟ್ಯಾಬ್ಲೆಟ್ಸ್ ಬರೀ ಅವ್ರು ಬರ್ಕೊಟ್ರು. ಅದೇನೋ ಸ್ವಲ್ಪ ನನಗೆ ಒಂದು ಸ್ವಲ್ಪ ನನ್ನ ಕೋಪ ಜಾಸ್ತಿ ಇತ್ತು, ಆ ತಾಳ್ಮೆಲ್ಲ ಇರಲಿಲ್ಲ. ಅದೇನೋ ಎಲ್ಲ ಒಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ಸೀಮಿತತೆ ಬಂತು. ಆಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ.
ಅಂದ್ರೆ ನೀವಿರುವಾಗ ನಿಮಗೇನು ಕಷ್ಟ ತೊಂದರೆ ಆ ತರದೇನು ಆಗಿಲ್ಲ ಅನ್ನೋದು. ನಿಮ್ ಜೊತೆಗಿರುವಂತವ್ರಿಗೆಲ್ಲ ಸರಿಯಾಗಿ ನೋಡ್ಕೊಳ್ತಿದ್ರ ಹೇಗೆ ಹಣ ಗಿಣದ ವ್ಯವಹಾರ ಎಲ್ಲ ಕರೆಕ್ಟ್ ಆಗಿತ್ತ? ಸರ್ ನಾನು ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗ್ತಾ ಇಲ್ಲ ಸರ್. ನನ್ನ ಲೈಫ್ ಏನೋ ನಂದು ಇದೇ ಹೇಳ್ತಾ ಇದ್ರು ಅದನ್ನ ಕೇಳ್ತಾ ಇದ್ದೆ. ಬೇರೆಯವ್ರ ಬಗ್ಗೆ ನಾನು ಅದೇ ಹೇಳ್ದೆ, ನನ್ಗೆ ಏನ್ ಸರ್ ಹೀಗೆಲ್ಲ ಮಾಡ್ತಾ ಇದೀರಾ ಅಂದೆ. ಅದು ಊಟದ ಬಗ್ಗೆ ನನ್ಗೆ ಏನು ಕೇಳ್ಕೊಂಡು ನಂದು ಊಟದ ಪ್ರಾಬ್ಲಮ್ ಇತ್ತು. ಊಟದ ಕೇಳ್ದೆ, ಊಟದ ಆಮೇಲೆ ಅದು ಅವರು ಸ್ವಲ್ಪ ಅದೇ ಹೇಳ್ದಂಗೆ ನಡೀತಾ ಮಾಡಿದ್ರು. ಓಕೆ ರಾಜೇಶ್ವರ, ಫ್ಯಾಮಿಲಿ ಅವ್ರನ್ನ ಭೇಟಿ ಮಾಡಿಸೋದಕ್ಕೆ ಬಿಡ್ತಿದ್ರ ಏನ್ ಮಾಡ್ತಾರೆ? ಫ್ಯಾಮಿಲಿ ಅವರು ಫ್ಯಾಮಿಲಿಯಲ್ಲಿ ಬಂದ್ಬಿಟ್ಟು ನಮ್ ತಾಯಿ ನಮ್ ಸಿಸ್ಟರ್ಸ್ ಎಲ್ಲ ಬರ್ತಾ ಇದ್ರು. ಅವ್ರ ಹತ್ರ ಬಂದಾಗ ನೀವೇನ್ ಮಾಡಕ್ ಆಗಲ್ಲಮ್ಮ, ಸಿದ್ದರಾಮಯ್ಯ ಲೆಟರ್ ತಂದ್ರೂ ಆಗಲ್ಲ, ನಮ್ದು ಲೈಸೆನ್ಸ್ ಇದೆ, ಏನೋ ಕುಡ್ದು ಬಿಟ್ಟು ಏನ್ ಗಲಾಟೆ ಮಾಡೋದಾ ಅಂತೇಳಿ ಅವಾಜ್ ಹಾಕಿ ಕಳ್ಸೋದು. ಯಾರು ಕಂಪ್ಲೇಂಟ್ ಕೊಡ್ತಾ ಅವರೇ ಬರ್ಬೇಕು. ಮತ್ತೆ ಇನ್ನೊಂದು, ಅಲ್ಲಿ ಕುಡಿಯೋದ್ರಿಗಂತ ಚಟ ಬಿಡ್ಸೋದಂತ ನನ್ಗೆ 5 ಡೇಸ್ ಮತ್ತೆ ಡಿಟಾಕ್ಸ್ ಕೊಟ್ರು ಸರ್. ನಾವೇನಂದ್ರೆ ವೀಕ್ಲಿ 2 ಟೈಮ್ಸ್ ಡ್ರಿಂಕ್ಸ್ ಮಾಡ್ತೀವಿ, ವೆಡ್ನೆಸ್ಡೇ ಸಂಡೇ ಅಷ್ಟೇ ನಾವು ಮಾಡೋದು. ಯಾರೋ ಸುಮ್ಮನೆ ಈ ಮಹಿಳಾ ಸಮಾಜದವ್ರು ಯಾರೋ ಎತ್ ಪಟ್ಟಿಗೆ ಕಟ್ಟಿ ಕರ್ಕೊಂಡು ಹೋಗಲ್ಲ ಹಾಕಿದ್ರು. ಅಲ್ಲ ಮಹಿಳಾ ಸಮಾಜದ ಏನ್ ನಿಮ್ಮದು ಕನೆಕ್ಷನ್ ಸರ್? ಏನ್ ನಡೀತು ಅಂತ ನಮ್ ಫ್ಯಾಮಿಲಿ ದಿದ್ದಿರುತ್ತೆ ಸರ್, ಫ್ಯಾಮಿಲಿ ಇದ್ದಿರುತ್ತೆ, ಮಾತಾಡ್ದೆ ಮಹಿಳಾ ಸಮಾಜ. ಈ ಮಹಿಳಾ ಸಮಾಜದವ್ರೆ ಕೊಟ್ಟಿದ್ದೆಲ್ಲ ವಿಷಯ ನಾನು. ಆಮೇಲೆ ಎಲ್ಲ ಆದ್ಮೇಲೆ ನಾನು ಡಿಸ್ಚಾರ್ಜ್ ಆದ್ಮೇಲೆ ನಮ್ ಮಿಸಸ್ ಕೇಳ್ದೆ, ಯಾರು ನಿನ್ಗಿದೆಲ್ಲ ದಾರಿ ತೋರಿಸ್ಕೊಟ್ಟಿದ್ದು ಮಹಿಳಾ ಸಮಾಜದವರು ಅಂತ ಹೇಳ್ಬಿಟ್ಟು. ಅಲ್ಲಿ ಇರೋರು ಏನ್ ಗೊತ್ತಾ ಸರ್, ಅಲ್ಲಿ ಕುಡ್ಕಾರ್ಗಿಂತ ಇವ್ರು ಡ್ರಗ್ಗಿಸ್ಟ್, ಕ್ರಿಮಿನಲ್ಸ್ ಇಂಥವ್ರದು ಎಕ್ಸಾಂಪಲ್. ತಿನ್ ಯಾರಾದ್ರು ಒಂದು ಮರ್ಡರ್ ಮಾಡ್ಬೇಕಾದ್ರೆ ಎಲ್ಲಾದ್ರು ಬೇರೆ ಅಪ್ಸ್ಕೊಂಡ ಹಿಡ್ದಾಕ್ತಾರೆ, ರಿಯಾಬಲ್ ಸೇರ್ಕೊಂಡು ಹಿಡ್ದ್ಬಿಟ್ಟು ನೋಡೋರು ಅರ್ಥಾಗತ್ತೀರ ಎಷ್ಟ್? ಮತ್ತೆ ಲ್ಯಾಂಡ್ ಮಾಫಿಯಾದವರು ಎಲ್ಲ ದಂಧೆ ಅಲ್ಲಿದೆ ಸರ್, ಅಲ್ಲಿ ಎಲ್ಲ ದಂಧೆ ಇದೆ ಸರ್. ಅಲ್ಲಿ ಇಂಥ ದಂಧೆ ಇಲ್ಲ ಅಂತಲ್ಲ, ಎಲ್ಲ ಕಳ್ಳರು ಕಳ್ಳರೆ. ನನ್ನ ಕಣ್ ಮುಂದೆ ಮಡವಾಳದಲ್ಲಿ ಒಂದು ಗಲಾಟೆ ಆಯ್ತು, ಅವ್ನ ಎತ್ತಾಕೊಂಡ್ಬಂದು ಒಳಗಡೆ ಹಾಕೊಂಡ್ಬಿಟ್ರು. ಮತ್ತೆ ಮಡವಾಳದಲ್ಲಿ ರಾಜೇಶ್ ಚಿಕನ್ ಅಂತೇಳ್ಬಿಟ್ಟು ಒಂದು ಚಿಕನ್ ಸೆಂಟರ್ ಇರಬೇಕು, ಅವನೇನೋ ಗಲಾಟೆ ಮಾಡ್ದ. ಗಲಾಟೆ ಮಾಡಿದ್ರೆ ಮಾಡ್ತು ಇನ್ನು ಪೊಲೀಸ್ ಇಟ್ಕೊಂಡು ಅವ್ನು ಎತ್ತಾಕೊಂಡ್ಬಂದು ರಿಯಾಬಲ್ ಹಾಕಿದ್ರು 3 ತಿಂಗಳು. ಅಪರಾಧಿಗಳನ್ನ ರಕ್ಷಿಸುವಂತ ತಾಣಗಳು ಪೇಷಂಟ್ ಒಬ್ಬ, ಅವನ್ ಒಂದ್ 80-85 ವರ್ಷ ಆಗಿದೆ, ಅವ್ನ್ ಕುಡಿಲೇಬೇಕು ಅವನು, ಅವ್ನ್ ನಿದ್ದೆ ಬರಲ್ಲ. ಅವ್ನ ಎತ್ತಾಕೊಂಡ್ ರಿಯಾಬಲ್ ಹಾಕಿದ್ರು, ಅವ್ನ ಇಷ್ಟು ಅನ್ನ ಇಕ್ಕೂ ಇಲ್ಲ, ಮುದ್ದೆ ಇಕ್ಬಿಟ್ಟು ತಿನ್ನೋದು ಎಲ್ಲಿ ತಿನ್ನಕಾಗುತ್ತ ಅವ್ನ್ಗೆ? ನನ್ ಪಕ್ಕದಲ್ಲಿ ಮಲಗವನ್ನೇ ಬೆಳಿಗ್ಗೆ ನೋಡ ಸತ್ತೋಗವನೇ, ಸತ್ತೆ ಹೋಗ್ಬಿಟ್ರ ಸತ್ತೆ ಹೋಗ್ಬಿಟ್ಟೆ ಬೆಳೆ. ನಾವೆಲ್ಲ 5 ಗಂಟೆಗೆ ಎದ್ದಿದ್ದೀವಿ, ಅವ್ನ್ ಸತ್ತೋಗ್ಬಿಟ್ಟು ಅಷ್ಟು ಬೇಗ 6 ಗಂಟೆಗೆ ಎಲ್ಲ ಆಂಬುಲೆನ್ಸ್ ಅಲ್ಲಿ ತರಿಸಿ ಬಾಡಿ ಶಿಫ್ಟ್ ಮಾಡ್ಬಿಟ್ರು. ಯಾರು ಸರ್ ಇವ್ರಿಗೆಲ್ಲ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ ಇವ್ರಿಗೆಲ್ಲ ಆತರ? ಸಿದ್ದರಾಮಯ್ಯ ಡ್ರಿಂಕ್ಸೇ ಬಂದ್ ಮಾಡ್ಬಿಡ್ಲಿ, ಡ್ರಿಂಕ್ಸೇ ಬಂದ್ ಮಾಡ್ಬಿಡ್ಲಿ. ನನ್ಗೆ ಹೇಳ್ದಂತೆ ಆಯ್ನ 15 ದಿವಸ ಬದುಕಲ್ಲಮ್ಮ, ನಮ್ಮ ಮಿಸಸ್ಗೆ ಲಿವರ್ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ಈಗ ಬಂದು 2.5 ವರ್ಷದಿಂದ ಕುಳಿತಾ ಇದ್ದೀನಲ್ಲ, ಏನ್ ಸತ್ತೋಗ್ಬಿಟ್ಟಿದ್ದೀನಿ ಈಗ. ಯಾವ ಸರ್ಟಿಫಿಕೇಟ್ ಕೊಟ್ಟರೆ ಸರ್ ಲಿವರ್ ಡ್ಯಾಮೇಜ್ ಸರ್ಟಿಫಿಕೇಟ್ ಕೊಡಂತ ಕೇಳಕ್ಕಾಗುತ್ತಲ್ಲ? ಕೇಳಕ್ಕಾಗಲ್ಲ, ಕೇಳಕ್ಕಾದ್ರೆ ಓದಿತಾರಲ್ಲಿ. ಆ ಯಂಗ್ಸರ್ನ ವಾಶ್ ಮಾಡಿಕೊಂಡ್ಬಿಟ್ಟವ್ರೆ, ಮೈಂಡ್ ವಾಶ್ ಮಾಡ್ಬಿಟ್ಟವ್ರೆ. ಅಲ್ಲ ಪಾಪ, ಅವರು ನಮ್ಮ ಫ್ಯಾಮಿಲಿ ಅವರಲ್ವಾ, ಚೆನ್ನಾಗಿರ್ಲಿ ಒಳ್ಳೆಯವರಾಗ್ಲಿ ಅನ್ನೋದು ಒಂದು ನಿರೀಕ್ಷೆ ಇರುತ್ತೆ, ಒಂದು ಆಸೆ ಇರುತ್ತೆ. ಹಂಗಾಗ್ಬಿಟ್ಟಿದ್ ಮಾಡ್ದು ನನಗೆ. ಒಂದ್ ಮಾತಲ್ಲಿ ರಾಜೇಶ್ವರ, ಅಷ್ಟು ದಿನ ಅಲ್ಲಿ ಬಂದ್ರಲ್ಲ ಚಿಕ್ಕತೋಗೂರಿನಲ್ಲಿ ಇರತಕ್ಕಂಥ ನಿಮ್ಮ ಹೋಪ್ ರಿಹಾಬಿಲಿಟೇಷನ್ ಸೆಂಟರ್ ನಲ್ಲಿ, ಅದಾದ್ಮೇಲೆ ಏನಾದ್ರೂ ಅಲ್ಲಿದ್ದ ಅಷ್ಟು ದಿನದ ಪರಿಣಾಮ ಏನಾದ್ರು ಬಿಟ್ರ? ಏನಿಲ್ಲ ಸರ್, ಬಿಡ್ಲಿಲ್ಲ. ಏನ ಸರ್, ಸೇಮ್ ಡೇ ಅವತ್ ರಿಲೀಸ್ ಆಚೆ ಬಂದ ಅವತ್ತೇ ಹೋದೆ ನಮ್ಮ ಹೆಂಗಸರ್ನ, ನಿನ್ ಯಾವ ಮುಂಡಕ್ಕೆ ಹೇಳಿದ್ ಸೇರಿಸು ಅಂತ ಹೇಳ್ಬಿಟ್ಟು. ಜೈಲಲ್ಲಿ ಇದ್ರೆ ಬೆಳಕಾದ್ರೂ ನೋಡ್ಬೋದು ಸರ್, ಬೆಳಗ್ಗೆಯಿಂದ ಸಾಯಂಕಾಲ ದೇವ್ರ ಪ್ರಾರ್ಥನೆ ಅಂತ ಮಾಡ್ಬೋದು, ಒಂದು ಲೈಬ್ರರಿಗೆ ಹೋಗ್ಬೋದು, ಅಟ್ಲೀಸ್ಟ್ ಸನ್ರೈಸ್ ಆದ್ರೂ ನೋಡ್ಬೋದು. ಇಲ್ಲಿ ಸನ್ರೈಸ್ ಇಲ್ಲ, ದೇವ್ರು ಇಲ್ಲ, ದಿಂಡ್ರು ಇಲ್ಲ, ಗಿಟ್ರು ಇಲ್ಲ. ಅವ್ರ ಕತ್ತಗಳಲ್ಲಿ ನೋಡಿದ್ರೆ ಪ್ಲಸ್ ಮಾರ್ಕ್ ಹಾಕೊಂಡಿರ್ತಾರೆ. ಪ್ರೇಯರ್ ನಮ್ಗೇನು ಸರ್, 60-55 ವರ್ಷ ಪ್ರೇಯರ್ ನಾವು ಮಾಡ್ಬೇಕಾ ಸರ್? ಪ್ರೇಯರ್ ಹೇಳಿಲ್ಲ ಅಂದ್ರೆ ಪನಿಷ್ಮೆಂಟು, ಪ್ರೇಯರ್ ಅಂದ ಪನಿಷ್ಮೆಂಟು. ಏ ತುಂಬ ಕಡೆ ಯಾರು, ಅವ್ನು ತಿರ್ಗಾ ಅವ್ನು ಬಂದ ಮೇಲೆ 7 ಗಂಟೆ ನಿಂತಿರ್ಬೇಕು, ಪನಿಷ್ಮೆಂಟು. ಕೆಲವು ಜನ ನೈಟ್ ಅಲ್ಲಿ ನಿಂತಿದ್ದಾರೆ ಸರ್ ಅಲ್ಲಿ ಪನಿಷ್ಮೆಂಟ್ ಅಲ್ಲಿ. ಅದೆಂತ ಶಿಕ್ಷೆ
ಅದೆಂತ ಮನಪಡೆ ಗೊತ್ತಾಗ್ತಿಲ್ಲ. ರಾಜೇಶ್ವರ ಬರ್ತೀರಿ ನಮ್ಮೊಂದಿಗೆ. ರಾಘವೇಂದ್ರ ಕೂಡ ಇರತಕ್ಕಂಥದ್ದು ಆ ವ್ಯಕ್ತಿಯೊಬ್ಬ ಸತ್ತೋದ ಅಂತದ್ದು ಇಲ್ಲಿ ಹೇಳ್ಬಿಟ್ರು ಅವ್ರು. ಪಾಪ ಯಾರು ಆಸ್ತಮ ಇರುವಂತ ಪೇಷೆಂಟ್ ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಬೆಳಿಗ್ಗೆ ಅಷ್ಟೊತ್ತಿಗೆ ತೀರೆ ಹೋಗ್ಬಿಟ್ರು ಅನ್ನೋಂಥದ್ದು. ರಾಘವೇಂದ್ರ ಏನ್ ಹೇಳ್ತೀರಿ ಬಗ್ಗೆ? ಸರ್, ನಾವು ಲಾಸ್ಟ್ ಟೈಮ್ ನ್ಯೂಸ್ ಅಲ್ಲಿ ಡಿಸ್ಕಷನ್ ಮಾಡುವಾಗ ಈ ಮ್ಯಾಟರ್ ತೆಗೆದಿದ್ದು, ಇಲ್ಲಿವರೆಗೂ ಆಗಿರೋ ಯಾವುದೇ ಒಂದು ಡೆತ್ ರೇಷಿಯೋನ ಬೈರಿಗೆ ತಂದಿಲ್ಲ. ಅಂದ್ರೆ ಎಷ್ಟೋ ಸಾವುಗಳಾಗಿದೆ, ಇದೊಂದು ಜಸ್ಟ್ ಲೈವ್ ಎಕ್ಸಾಂಪಲ್. ನಾನು ಇನ್ಫ್ಯಾಕ್ಟ್ ಬ್ರೇಕ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆ ಈ ತರ ಸಾವು ಆಗಿದ್ಯಾ ಅಂತ. ಸಾವಾಗ ನನಗೆ ಆಶ್ಚರ್ಯ ಆಯ್ತು. ಸಾವಾಗಿದೆ ಅಂದ್ರೆ ಅವ್ರ ಬಾಡಿನ ಮಾರ್ಕೊಂಡಿರೋ ಚಾನ್ಸಸ್ಸು ಇದೆ. ಅದನ್ನ ಬೇರೆ ಇವರು ಒಂದು ಚಿಕ್ಕ ಚೈನ್ ಬಿಡಲ್ಲ, ಒಂದು ಪರ್ಸ್ ಬಿಡಲ್ಲ, ಎ ಟಿ ಎಂ ಕಾರ್ಡ್ ಇದ್ರೆ ಹೋಗಿ ಹಣ ವಿಡ್ರಾ ಮಾಡ್ಸ್ಕೊಂಡ್ ಬರುವಂತವ್ರು ಇನ್ನ ಸಾವಾಗಿದ್ರೆ ಬಾಡಿ ಬಿಡ್ತಾರ? ಈಗಿಂದ ಆಮೇಲೆ ಮೊನ್ನೆ ಒಂದು ನ್ಯೂಸ್ ಬಂತು, ಕಿಡ್ನಿ ಮಾರ್ಕೊಂತಾರೆ. ಓಕೆ, ಸೊ ಇದರಲ್ಲಿ ಸುಮಾರು ತಂದೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಮೊದಲನೇದಾಗಿ ಮೊಟ್ಟ ಮೊದಲನೆಯಾಗಿ ನಾನು ಜನಶ್ರೀಗೆ ಅಭಿನಂದನೆ ನೀಡ್ತೀನಿ ಸರ್. ಯಾಕೆಂದ್ರೆ ಸರ್ಕಾರ ಏನು ಮಾಡಕ್ಕಾಗದಿರೋ ಒಂದು ಅಂತಾನ ಅಂತ ಒಂದು ದೊಡ್ಡ ಮಾಫಿಯಾನ ಇವತ್ತು ಬಯಲಿಗೆ ತೆಗೆದಿದೆ ಜನಶ್ರೀ ವಾಹಿನಿ. ಹಾಗೂ ನೀವು ನರಕ ಎಲ್ಲಿದೆ ಅಂತ ಹೇಳಿ ಜಾಗ ತೋರಿಸಿದ್ರಿ, ಇವತ್ತು ಅದು ದರ್ಶನ ಮಾಡಿಸ್ತಾ ಇದ್ದೀರಿ. ಇವರು ಎಷ್ಟೋ ಒಂದು ಪೈನ್ ಇದೆ, ಆ ಪೈನ್ ನಾನು ಕೇಳ್ತಾ ಇದ್ದಾಗ ನನಗೆ ಒಂದು ಬೇಜಾರಾಯಿತು. ಜೈಲು ಪರವಾಗಿಲ್ಲ, ಜೈಲ್ಗಿಂತ ಕೆಟ್ಟದಂತ ಒಂದು ಪರಿಸ್ಥಿತಿ ಜಾಗದಲ್ಲಿ ನನ್ನ ಹಾಕಿದ್ದಾರೆ, ನಾ ಹೆಂಗೆ ಜೀವನ ಮಾಡೋದು ಅಂತ. ಅಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಒಂದು ಆತ್ಮವಿಶ್ವಾಸನ ಕಳ್ಕೊಂಡಿರ್ತಾರೆ. ಸೂಸೈಡ್ ಮಾಡ್ಕೊಳಕ್ಕೆ ಅಟೆಂಪ್ಟ್ ಆಗುತ್ತೆ, ಮತ್ತೆ ನನಗೆ ಜೀವನನೇ ಬೇಡ, ನನ್ನ ಫ್ಯಾಮಿಲಿನೇ ಬೇಡ, ಅವ್ರ ಜೊತೆ ನಾನು ಜೀವನ ಮಾಡಿ ಇನ್ನೇನ್ ಮಾಡ್ಬೇಕು, ನನಗಿಂತ ಒಂದು ಕೆಟ್ಟ ಶಿಕ್ಷೆ ಕೊಡಿಸ್ಬಿಟ್ರು ನನ್ನ ಫ್ಯಾಮಿಲಿ ಅಂತ ಒಂದು ಒಂದು ಥಾಟ್ ಬಂದಿರ್ತದೆ. ಸೊ ಈ ಅದ್ರ ಜೊತೆಯಲ್ಲಿ ಈ ದಂಧೆ ಮಾಡೋರು ಏನಿದ್ದಾರೆ ಇದು ಕಂಪ್ಲೀಟ್ ಆಗಿ ನಿರ್ಮೂಲನ ಆಗ್ಬೇಕು. ಈ ರಿಹ್ಯಾಬಿಟೇಷನ್ ಏನಿದೆ ಕಂಪ್ಲೀಟ್ ಆಗಿ ತೆಗೆದಾಕಿದ್ರೆ ಇವತ್ತು ಜನಗಳಿಗೆ ಮುಕ್ತಿ. ಇಲ್ಲ ಅಂದ್ರೆ ಇವರು ಇದನ್ನ ದರೋಡೆಕರ ದರೋಡೆ ಮಾಡಿ ಬಂದು ಸೇರ್ಕೊಳ್ಳೋದು, ಇಲ್ಲ ಬಾಡಿಗಳನ್ನ ಮಾರೋದು, ಇಲ್ಲ ಸ್ಕಿನ್ ಟ್ರೇಡ್ ಮಾಡೋದು, ಜನಗಳನ್ನ ಮಾರೋ ಇದು ಟೈಮ್ ಅಷ್ಟು ದೂರ ಇಲ್ಲ. ಶೀಘ್ರದಲ್ಲಿ ಅದು ಮಾಡ್ತಾರೆ. ಬಹಳ ಆತಂಕದ ವಿಚಾರಗಳನ್ನ ರಾಘವೇಂದ್ರ ಹೇಳ್ತಾ ಇರತಕ್ಕಂಥದ್ದು. ಸಾಮಾಜಿಕ ಕಾರ್ಯಕರ್ತರು ಈ ತರದ ರಿಹ್ಯಾಬ್ ಸೆಂಟರ್ ಗಳಲ್ಲಿ ಯಾವ ರೀತಿ ಅಲ್ಲಿ ದುರ್ಬಳಕೆ ಮಾಡಲಾಗ್ತಿದೆ ಅಥವಾ ಶೋಷಣೆ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲ, ಕಾನೂನು ವಿರೋಧಿ ಕೃತ್ಯಗಳನ್ನು ಮತ್ತು ಕಾನೂನು ವಿರೋಧಿ ಕೆಲಸಗಳನ್ನು ಕೂಡ ಹೇಗೆ ಮಾಡಲಾಗುತ್ತೆ ಅದಕ್ಕೆ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕೆ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಸುಮ್ಮನಿದ್ದಾವೆ ಅನ್ನೋಂಥದ್ದು. ಹಾಗಾಗಿ ಇಂತಹ ನರ್ಕಕ್ಕೆ ಸೇರಿಸೋದಕ್ಕಿಂತ ಮುಂಚೆ ಒಮ್ಮೆ ಮಗದೊಮ್ಮೆ ಯೋಚನೆ ಮಾಡಿ ಜೊತೆಗೆ ಸಾರ್ವಜನಿಕರನ್ನ ಜಾಗೃತಗೊಳಿಸಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡೆ ಈ ಒಂದು ಸಾಕ್ಷಾತ್ ದರ್ಶನವನ್ನು ಮಾಡಿಸ್ತಾ ಇರತಕ್ಕಂಥದ್ದು. ಅಲ್ಲಿ ಇದ್ದು ಬಂದವರೇ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ, ಅವರ ಮತ್ತಷ್ಟು ಅನಿಸಿಕೆಗಳಿದ್ದಾವೆ, ಅನುಭವಗಳಿದ್ದಾವೆ, ಕರಾಳ ಅನುಭವಗಳಿದ್ದಾವೆ, ಅವೆಲ್ಲವೂ ಕೂಡ ಕೇಳೋಣ ಪುಟ್ಟ ಬ್ರೇಕ್ ನ ಬಳಿಕ.